1.32 ಲಕ್ಷ ಪ್ರೇಕ್ಷಕರಿಂದ ತುಂಬಿದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾನುವಾರ ನವೆಂಬರ್ 19ರಂದು ಆತಿಥೇಯ ಭಾರತ ತಂಡದ ವಿರುದ್ಧ 2023ರ ಐಸಿಸಿ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಗೆಲುವು ಗಳಿಸ್ತಾ ಇದ್ದ ಹಾಗೆ ಕೋಟ್ಯಾಂತರ ಭಾರತೀಯರ ಹೃದಯ ಘಾಸಿಗೆ ಒಳಗಾಯಿತು. ಐಸಿಸಿ ಟೂರ್ನಿಯಲ್ಲಿ ಭಾರತಕ್ಕೆ ನಾಕೌಟ್ ಫೋಬಿಯಾ ಮತ್ತೆ ಕಾಡಿತು. 12 ವರ್ಷಗಳ ನಂತರ ಐಸಿಸಿ ವಿಶ್ವಕಪ್ ಗೆಲ್ಲುವ ಸನಿಹಕ್ಕೆ ಬಂದಿದ್ದ ಭಾರತ ತಂಡ ಫೈನಲ್ನಲ್ಲಿ 6 ವಿಕೆಟ್ಗಳಿಂದ ಹೀನಾಯ ಸೋಲು ಅನುಭವಿಸಿತು. ಇದು ಭಾರತ ತಂಡದ ಹಿರಿಯ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಭಾವುಕರಾಗುವಂತೆ ಮಾಡಿತು. ಮುಂಬೈನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ನಿರ್ದಯವಾಗಿ ಗೆದ್ದಾಗ ಲೆಜೆಂಡರಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರು ಭಾರತ ತಂಡವನ್ನ ಹುರಿದುಂಬಿಸಿದ್ರು. ಈಗ ಭಾನುವಾರ ಅಹಮದಾಬಾದ್ನಲ್ಲಿ ವಿಶ್ವಕಪ್ 2023ರ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ ಮೇಲೆ ಭಾರತೀಯ ತಂಡದ ಆಟಗಾರರನ್ನ ತಬ್ಬಿಕೊಂಡು ಸಮಾಧಾನ ಪಡಿಸಿದ್ರು. 2011ರ ವಿಶ್ವಕಪ್ ವಿಜೇತ ಸಚಿನ್ ತೆಂಡೂಲ್ಕರ್ ಅವರು ರನ್ನರ್ಸ್ ಅಪ್ ಪದಕವನ್ನ ಪಡೆಯುವುದಕ್ಕೆ ಕಾಯ್ತಾ ಇದ್ದ ಭಾರತ ತಂಡದ ಬಳಿಗೆ ನಡೆದು ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ಆಟಗಾರರಿಗೆ ಸಾಂತ್ವನ ಹೇಳಿದ್ರು. 2023ರ ವಿಶ್ವಕಪ್ ಫೈನಲ್ನಲ್ಲಿ ಭಾರತ 6 ವಿಕೆಟ್ಗಳಿಂದ ಸೋತಿದ್ರಿಂದ ನಾಯಕ ರೋಹಿತ್ ಶರ್ಮಾಗೆ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋಕಾಗಲಿಲ್ಲ. ಏಕಪಕ್ಷೀಯ ಫೈನಲ್ ಪಂದ್ಯದ ನಂತರ ಡ್ರೆಸ್ಸಿಂಗ್ ರೂಮ್ಗೆ ಹೋದ ರೋಹಿತ್ ಶರ್ಮಾ ಕಣ್ಣೀರು ಹಾಕಿದ್ರು. ಇನ್ನು 765 ರನ್ಗಳ ದಾಖಲೆಯ ನಂತರ ಪಂದ್ಯಾವಳಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನ ಗೆದ್ದ ವಿರಾಟ್ ಕೊಹ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೈದಾನದಿಂದ ಹೊರನಡೀತಾ ಇದ್ದ ಹಾಗೆ ಅವರ ಮುಖವನ್ನ ಕ್ಯಾಪ್ನಲ್ಲಿ ಮುಚ್ಚಿಕೊಂಡ್ರು. ಫೈನಲ್ ಪಂದ್ಯದ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೂ ಮುನ್ನ ಡ್ರೆಸ್ಸಿಂಗ್ ರೂಮ್ನಿಂದ ಹಿಂದಿರುಗಿದ್ದ ಭಾರತದ ಆಟಗಾರರು ಹತಾಶರಾಗಿ ಎದೆಗುಂದಿದಂತೆ ಕಾಣ್ತಾ ಇದ್ರು. ಸ್ಟೇಡಿಯಂನ ಗಣ್ಯರ ಭಾಗವಾಗಿದ್ದ ಸಚಿನ್ ತೆಂಡೂಲ್ಕರ್ ಅವರು ಭಾರತದ ಆಟಗಾರರ ಬಳಿ ಹೋದ್ರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ಬೆನ್ನು ತಟ್ಟಿ ಒಂದೆರಡು ಮಾತುಗಳ ಮೂಲಕ ಅವರನ್ನ ಸಮಾಧಾನಪಡಿಸಿದ್ರು.